ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಸಂಜೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಯಾಕೆ ಈವ್ನಿಂಗ್ ರೊಟೀನ್ ಅಥವಾ ನಿಮ್ಮ ಡೈಲಿ ವ್ಲಾಗ್ಗಳನ್ನ ಮಾಡಿ ಅಂತೇಳಿ. ಸೊ ಖಂಡಿತವಾಗ್ಲೂ ಇನ್ನು ಡೈಲಿ ವ್ಲಾಗ್ಗಳನ್ನ ವಾರದಲ್ಲಿ ಒಂದು ಅಥವಾ ಎರಡನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತೊಂದು ಈವ್ನಿಂಗ್ ರೊಟೀನ್, ಸಂಜೆ ಮನೆ ಪೂಜೆ ಮಾಡಿ ಹೊರಗಡೆ ಹೋಗೋದಿತ್ತು, ಹಾಗೆ ವ್ಲಾಗ್ನ ಕೂಡ ಶುರು ಮಾಡಿದ್ದೀನಿ. ನನಗೆ ತುಂಬ ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ, ಸ್ಕೂಲ್ ಟೈಮ್ನಲ್ಲಿ ಕಲ್ತಿರೋದು ಒಂದೇ ಎರಡು ರಂಗೋಲಿ. ಸೊ ಇದನ್ನೆಲ್ಲ ಹಾಕ್ದಾಗ ನನಗೆ ಸ್ಕೂಲ್ ಡೇಸಲ್ಲಿ ರಂಗೋಲಿ ಹಾಕ್ತಿದ್ದು ಬುಕ್ಕಲ್ಲಿ ಅದೆಲ್ಲ ನೆನಪಿರುತ್ತೆ. ಈ ರೀತಿ ರಂಗೋಲಿ ನೋಡಿದಾಗ ನಿಮಗೂ ಹಾಗೆ ಅನಿಸುತ್ತಾ ಕಮೆಂಟಲ್ಲಿ ತಿಳಿಸಿ. ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಓಎಸ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಮನೇಲಿ ಪೂಜೆ ಎಲ್ಲ ಮಾಡಿ, ಇಲ್ಲಿ ಫೋಟೋ ದೇವ್ರ ಫೋಟೋನೇ ಕಾಣಿಸ್ತಾ ಇಲ್ಲ, ಪೂಜೆ ಎಲ್ಲ ಮಾಡಿ ಇವಾಗ ಕಾಫಿ ಕುಡಿದು ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಇಂಕ್ಲಿ ಮಾಡ್ಕೋ, ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಮನೆಗೆ ಗ್ರಾಸರೀಸ್ ಐಟಮ್ ಎಲ್ಲ ಮುಗ್ದಿತ್ತು, ಹಾಗಾಗಿ ನಾವು ಡಿಮಾರ್ಟ್ ಹತ್ರ ಇರೋದ್ರಿಂದ ಅಲ್ಲಿಗೆ ಹೋಗ್ತಾ ಇರೋದು. ನನಗೆ ಯಾವಾಗಲೂ ಅಲ್ಲೇ ಹೋಗ್ತೀವಿ ಅಂತಲ್ಲ, ಏನಾದ್ರು ಎಮರ್ಜೆನ್ಸಿ ಬೇಕು ಅಂದರೆ ನಮ್ಮ ಮನೆ ಹತ್ರನೇ ಕೆಳಗಡೆನೆ ಒಂದು ಅಂಗಡಿ ಇದೆ, ಅಲ್ಲಿ ತೊಗೊತೀವಿ. ಎಲ್ಲ ಖಾಲಿ ಆಗಿದ್ದಾಗ, ಈಗ ಒಂದು ಐದಾರು ಐಟಮ್ ಖಾಲಿ ಆಗಿದ್ದಾರೆ, ಅಲ್ಲಿ ಹೋಗ್ತೀವಿ. ಒಂದೊಂದಕ್ಕೇನು ಹೋಗಲ್ಲ, ಸ್ವಲ್ಪ ಹತ್ರದಲ್ಲಿದೆ. ಹಾಗಾಗಿ ಸಮನಿಯವ್ರು ನಿದ್ದೆ ಮಾಡಿ ಎದ್ದಿದ್ದಾರೆ. ಇವಾಗ ಡಿಮಾರ್ಟ್ಗೆ ಹೋಗಿ, ಡಿಮಾರ್ಟ್ಗೆ ಹೋಗ್ಬೇಕಾದ್ರೆ ಅಥವಾ ಒಂದು ಗ್ರಾಸರೀಸ್ ತರಕ್ಕೆ ಹೋಗ್ಬೇಕಾದ್ರೆ ಏನೇನು ಟಿಪ್ ಫಾಲೋ ಮಾಡಬೇಕು ಅಂತ ಹೋಗ್ತಾ ಹೇಳ್ತೀನಿ. ಟೈಮ್ ಆಗೋಗುತ್ತೆ, ಹೋಗ್ತಾ ಹೋಗ್ತಂಗೆ ಮಾತಾಡ್ಕೊಂಡು ಹೋಗ್ಬೋದು. ಸೊ ಬನ್ನಿ, ಲೈಟ್ ಆಫ್ ಮಾಡೋಣ. ಗ್ಯಾಸ್ ಈ ಗ್ಯಾಸಿಂದ ಆಗಿರೋ ಎಕ್ಸ್ಪೀರಿಯನ್ಸ್ ಒಂದ್ಸತಿ ಇವಾಗ ಎಲ್ಲಾದರೂ ಅದು ಎಚ್ಚರಿಕೆ. ಆದ್ರೂ ತುಂಬಾನೇ ತರಣ. ಸೊ ಬನ್ನಿ, ಹಾಗಿರೋ ಡಿಮಾರ್ಟ್ ಅಲ್ಲ, ಇಲ್ಲಿ ಮನೆ ಹತ್ರ ಬಂದ್ಮೇಲೆ ಕೈಯಲ್ಲಿ ಎತ್ಕೊಬಂದ್ರೆ ಆಯ್ತು ನಡಿಮ. ಅವ್ನು ಬ್ಯಾಗ್ ಒಂದೇ ಸಾಕ ಅಂತ. ಇದು ಲೈಟ್ ಇರಲಿ ಅಲ್ಲ, ಲಾಕ್ ಹಾಕ್ಕೊಡಂಗೆ, ನಾವು ಬರ್ತೀವಿ ನೋಡ್ರಿ. ಬನ್ನಿ ಲಾಕ್. ಇವಾಗ ಹೊರಟಿದ್ದೀವಿ. ಇದು ನಾವು ಇದು ಇವಾಗ ಏನು ತೋರಿಸ್ತಾ ಇದ್ದೀನಿ, ಈ ಏರಿಯಾ ಒಂದು ಕಾಲದಲ್ಲಿ ನಾವು ಬಂದಾಗ ಇಲ್ಲಿ ನೈಟ್ ಹೊತ್ತು ಇಲ್ಲಿ ಡಿಮಾರ್ಟ್ಗೆ ಹೋಗ್ಬೇಕಾದ್ರೆ ಭಯ ಆಗೋದು. ಯಾಕೆಂದ್ರೆ ವೆಹಿಕಲ್ಸ್ ಇಷ್ಟು ಓಡಾಡ ಭಯ ಅಂತಲ್ಲ, ಕಾಲು ಖಾಲಿ ಅನ್ಸೋದು. ವೆಹಿಕಲ್ಸ್ ಇಷ್ಟು ಇರಲೇ ಇರಲಿಲ್ಲ ಒಂದು 3 ವರ್ಷದ ಹಿಂದೆ. ಇವಾಗ ಗಾಡಿ ಓಡ್ಸೋಕ್ಕಾಗಲ್ಲ ಅಷ್ಟು ವೆಹಿಕಲ್ಸ್. ಹಿಂಗೆ ನೋಡಿ ಬೆಂಗಳೂರು ಬೆಳೀತದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ಫಸ್ಟ್ ಟೈಮ್ ನೋಡ್ತೀನಿ ಪಾಪ ಹೇಳಿದ್ದು, ಅಂದರೆ ಆ ಥರ ಇದ್ದಿದ್ದು. ಇವಾಗ ಹಿಂಗೆ ಆಗ್ಬಿಟ್ಟಿದೆ ನೋಡಿ ಎಷ್ಟು ವೆಹಿಕಲ್ಸು. ಸೊ ಡಿಮಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ ಅಂದರೆ ಮನೇಲಿ ಏನೇನೈತೆ ಏನೇನಿಲ್ಲ ಅಂತ ನೋಡ್ಕೊಂಡು ಹೋಗ್ತೀವಿ. ಇದೊಂದು ಟಿಪ್ಪು. ಅವಾಗ ಏನಿಲ್ಲ ಅದನ್ನು ಮಾತ್ರ ತರ್ಬೋದು. ಯಾಕೆಂದ್ರೆ ನಾನು ಒಂದೊಂದ್ಸತಿ ನಾನೇ ಎಷ್ಟೊಂದು ಸತಿ ಹಂಗೆ ಮಾಡಿದ್ದೀನಿ. ಈ ಉಪ್ಪಿನ ಪ್ಯಾಕೆಟ್ ಅಂತೂ ತಂದು ಅಂಗಡಿ ಥರ ಜೋಡಿಸ್ಕೊಂಡ್ಬಿಡ್ತಿದ್ದೆ. ಉಪ್ಪು ಗೊತ್ತಾಗ್ದೇನೆ. ಆಮೇಲೆ ಆ ಥರದ್ದು ಎಷ್ಟೊಂದು ಐಟಮ್ಗಳು ಹಂಗೆ ಮಾಡ್ತಿದ್ದೆ, ಆದರೆ ಇವಾಗ ಆ ಥರ ಮಾಡೋಲ್ಲ. ನೋಡ್ಕೊಂಡು ಹೋಗ್ತೀನಿ ಏನಿದೆ ಏನಿಲ್ಲ ಅಂತ. ಸೊ ಇಲ್ಲದೆ ಇರೋದನ್ನು ತಂದು ಇಟ್ಕೋಬೋದು. ಇರೋದಂದರೆ ಒಂದು ಸ್ಟೋರ್ ಮಾಡೋಕ್ಕೆ ಜಾಗ ಇರೋಲ್ಲ, ಇನ್ನೊಂದು ಹಳೇದಾಗ್ತಾ ಆಗ್ತಾ ಹೋಗುತ್ತೆ. ಹೊರಗಡೆ ಇಟ್ಟರೆ ಹುಳಗಳಾಗೋ ಚಾನ್ಸಸ್ ಇರುತ್ತೆ, ಮತ್ತು ಹಳೇದಾಗ್ತಾ ಆಗ್ತಾ ಹೋಗುತ್ತೆ. ಹಾಗಾಗಿ ಹೋಗ್ಬೇಕಾದ್ರೆ ಎಲ್ಲ ನೋಡಿಕೊಂಡು, ಈ ಡಬ್ಬಗಳಲ್ಲಿ ಇಟ್ಟಿದ್ರೆ, ಫ್ರಿಡ್ಜಲ್ಲಿ ಇಟ್ಟಿದ್ರೆ, ಕಾಳುಗಳಿಡೋ ಜಾಗದಲ್ಲಿದ್ದರೆ ನೋಡಿಕೊಂಡು ಹೋಗಿ ಆವಾಗ ಏನಿಲ್ಲ ತರ್ಬೋದು. ಹಾಗೇ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡಬೇಕು ಗ್ರಾಸರೀಸು ಅಂದರೆ, ನೀವು ಏನು ತರಬೇಕು ಅಂತ ಹೋಗಿರ್ತೀರ ಅದನ್ನು ಮಾತ್ರ ತೊಗೊಳ್ಳಿ. ಈ ಡಿಮಾರ್ಟು ಮೆಟ್ರೋ ಇಂಥ ಕಡೆ ಹೋದರೆ ಏನು ಪ್ರಾಬ್ಲಮ್ ಅಂದರೆ ಅಲ್ಲಿ ಎಲ್ಲನೂ ಇರುತ್ತೆ. ಹಾಗಾಗಿ ನಮಗೆ ನೋಡಿದ ತಕ್ಷಣ ಅಯ್ಯೋ ಇರು ಇದೊಂದು ತೊಗೊಂಬಿಡೋಣ ಇದೊಂದು ತೊಗೊಂಬಿಡೋಣ ಅಂತ ಅನ್ಸ್ಕೊಂಡು ಎಲ್ಲನೂ ತೆಗ್ದು ಹಾಕ್ಕೊತೀನಿ. ಆಮೇಲೆ ಯಾರೋ ಒಬ್ಬರು ನನಗೆ ತುಂಬ ಲಾಜಿಕ್ ಗೊತ್ತಿರೋರು ಹೇಳಿದ್ದು, ಶಾಪಿಂಗ್ ಮಾಲಲ್ಲಿ ಯಾಕೆ ಟ್ರಾಲಿ ಕೊಡ್ತಾರಂತೆ ಅಂದರೆ, ಬುಟ್ಟಿ ಟ್ರಾಲಿಗಳು ಕೊಡ್ತಾರಂತೆ ಅಂದರೆ, ಆ ಟ್ರಾಲಿ ತುಂಬ ನಾವು ಐಟಮ್ ತುಂಬ್ತಾ ಆರ್ತೀವಿ ಅಂತ, ದೊಡ್ಡ ಜಾಗ ಇರುತ್ತಲ್ಲ, ಅದಕ್ಕೆ ನೋಡಿದೆಲ್ಲ ತೆಗ್ದು ಹಾಕೋತಾ ಇರ್ತೀವಂತೆ. ಈ ಲಾಜಿಕ್ನ ಹೇಳಿದಂಥ ತುಂಬ ಜೀನಿಯಸ್ ಫೆಲೋ ಯಾರು ಅಂದರೆ ನಮ್ಮ ಯಜಮಾನರು. ಚಿಕ್ಕ ಬುಟ್ಟಿ ಇದ್ರೆ ನಾವ್ ಎಷ್ಟು ಅದು ನಿಜ ಮಾತ್ರ. ಹಂಗಾಗಿ ಏನ್ ಬೇಕೋ ಅದನ್ ಮಾತ್ರ ತಗೊಂಡ್ ಬನ್ನಿ. ಬಜೆಟ್ ಫ್ರೆಂಡ್ಲಿ ಮಾಡ್ಬೇಕು ಶಾಪಿಂಗ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕೋ ಅವಶ್ಯಕತೆ ಅದನ್ನ ತಂದ್ರೆ ಆಯ್ತು. ಸುಮ್ನೆ ಏನೋ ಶಾಪ್ ಅಲ್ಲಿರೋದೇ ಎಲ್ಲಾನು ಇಟ್ಟಿರ್ತಾರೆ, ಏನೇನ್ ಬೇಕೋ ಎಲ್ಲಾನು ಇರುತ್ತೆ. ಹಂಗ್ಬಿಟ್ಟು ಸಿಕ್ಕಿದ್ದೆಲ್ಲ ಎತ್ತಾಕೊಂಡ್ರೆ ಅದು ಬಜೆಟ್ ಫ್ರೆಂಡ್ಲಿ ಆಗಲ್ಲ. ಆಮೇಲೆ ಬಿಲ್ ಮಾಡಿಸ್ಬೇಕಾದ್ರೆ ಹೆಂಡತಿ ಕೆಳಗಡೆ ನೋಡ್ತಾ ಇರ್ತಾರೆ, ತಲೆ ಬಗ್ಗಿಸ್ಕೊಂಡು ಗಂಡ ಹ್ಞೂ ಅಂದ್ಕೊಂಡಿರ್ತಾರೆ, ಏನೇನೋ ತೊಗೊಂಬಿಟ್ಟವಳಲ್ಲ ಅಂತ. ಸೊ ಆ ಥರ ಆಗ್ಬಾರ್ದು ಅಂದರೆ ಏನು ಬೇಕೋ ಅದನ್ನು ಮಾತ್ರ ತಗೊಳ್ಳಿ. ಇದೆರಡನೇ ಟಿಪ್ಪು. 3ನೇ ಟಿಪ್ಪು, ಒಂದು ಲೀಸ್ಟ್ ಮಾಡ್ಕೊ ಹೋಗಿ, ಮರ್ತು ಬಿಡೋ ಅಭ್ಯಾಸ ಇದ್ರೆ
ಕೆಲವರಿಗೆ ಲೀಸ್ಟ್ ಎಲ್ಲ ಮಾಡ್ಕೊಡೋದು ಏನ್ ಬೇಕಾಗಿರಲ್ಲ, ಗೊತ್ತಿರುತ್ತೆ ಏನ್ ಬೇಕು ಇಲ್ಲಾಂದ್ರೆ ಆತರ ಗೊತ್ತಾಗಲ್ಲ ಅನ್ನೋರು ಲೀಸ್ಟ್ ಮಾಡ್ಕೊಂಡು ಹೋಗಿ ಏನೇನ್ ಬೇಕು ಅಂತ. ಸೊ ಅದನ್ನ ನೋಡ್ಕೊಂಡು ತಗೊಂಡ್ಬರ್ಬೋದು. ಸೊ ಇದಿಷ್ಟೇ ಟಿಪ್ ನಾನ್ ಫಾಲೋ ಮಾಡಿದ್ರೆ ನನ್ ಲೀಸ್ಟ್ ಎಲ್ಲ ಬರ್ಕೊಂಡು ಹೋಗಲ್ಲ ಯಾವತ್ತೂ. ನಮ್ಗೆ ಗೊತ್ತಾಗತ್ತಲ್ಲ ಮನೇಲಿ, ಯಾಕಂದ್ರೆ ನಾವೇ ಅಡುಗೆ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಯಾವ್ದಿದೆ ಯಾವ್ದಿಲ್ಲ ಅಂತ. ಇದಿಷ್ಟೇ ನಾನು ಮಾತಾಡ್ಕೊಂಡು 3 ನಿಮಿಷ ಅಷ್ಟೇ ಆಗ್ಯಾವುದು. 3 ನಿಮಿಷಕ್ಕೆ ನಾನು ಡಿಮಾರ್ಟ್ ಹತ್ರನೇ ಬಂದ್ಬಿಟ್ಟೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಡಿಮಾರ್ಟ್ ನಮ್ಗೆ ಇಷ್ಟ ಹತ್ರ ಇದೆ ಅಂತ. ಇನ್ನೊಂದು 2 ನಿಮಿಷ ಡಿಮಾರ್ಟ್ ರೀಚ್ ಆಗಿಬಿಡ್ತೀವಿ. ಕ್ರೌಡ್ ಇದ್ದೇ ಇರುತ್ತೆ ಸಂಜೆ ಟೈಮಲ್ಲ. ಹಂಗಾಗಿ ಸೊ ಒಲ್ಗೋದ್ಮೇಲೆ ನಾನು ವೀಡಿಯೋ ಅಂತೂ ಮಾಡಲ್ಲ, ಬೈದ್ಬಿಡ್ತಾರೆ ಅಂತ ಭಯ. ವಿಡಿಯೋ ಮಾಡಬಾರ್ದು ಅಂತ. ಬಟ್ ಬಂದ್ಮೇಲೆ ಅಟ್ಲೀಸ್ಟ್ ಏನು ತೊಗೊಂಡಿದ್ದೀನಿ ಅದೆಲ್ಲ ನಾನು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಏನು ಪಾಪ ನಂಜನಗೂಡು? ನಂಜನಗೂಡಲ್ಲಿ ಬೈದ್ಬಿಟ್ಟಿದ್ರು ಅದಕ್ಕೆ. ಹೌದೌದು, ನಂಜನಗೂಡಲ್ಲಿ ಬೈದ್ಬಿಟ್ಟಿದ್ರು ಅದಕ್ಕೆ ವಿಡಿಯೋ ಮಾಡಿಲ್ಲ. ಸೊ ಬಂದು ಅಲ್ಲಿಗೆ ಹೋದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನು ಮಾಡಬೇಕು ಯಾಕೆ ನೋಡಿದ್ರ ಚೋಟ್ ಮೆಣಸಿನ್ಕಾಯಿ ಇಷ್ಟು ಉದ್ದ ಅವನೇ ನನ್ನ ಹತ್ರನೇ ಆಟ. ಇಮಟ್ ಬಂದ್ವಿ, ಹೇಳ್ದಂಗೆ ಫುಲ್ ಕ್ರೌಡು, ಅವನೇ ಕ್ರೌಡು, ಪಾರ್ಕಿಂಗ್ ಇಲ್ದೇ ಇರೋ ಜನ. ಅಯ್ಯಪ್ಪ ದೇವ್ರು, ಈಗ ನೋಡಿ ಇನ್ನ ಆಟ ಅಂತ ಚಾಮಾಗ ಮಾಡ್ತೀವಿ ಅದು ಶೇಕ್ ಹಿಂಗ್ಕೊಳ್ಬಿಟ್ಟು. ಫುಲ್ಲು ಜನ ಇಲ್ಲೇ ಇಷ್ಟು ಜನ, ಇನ್ನು ಒಳಗಡೆ ಎಷ್ಟು ಜನ, ಪಾರ್ಕಿಂಗ್ ಇಲ್ದೇ ಇರೋ ಅಷ್ಟು ಜನ, ಇನ್ನು ಒಳಗಡೆ ಅಂತೂ ಕಾಲು ಇಡಕ್ಕೆ ಇಲ್ದೇ ಇರೋ ಅಷ್ಟು ಜನ, ಸಿಕ್ಕಾಪಟ್ಟೆ ಜನ. ಅದು ಸನ್ಸರ್ ಇರುತ್ತೆ ಇದಿಷ್ಟು ಅಂದ್ರೆ ಭಯ ಮತ್ತೆ ಹೆಂಗ ಅವತ್ತು. ಇನ್ನು ಡಿ ಮಟ್ಟಿಗೆ ಬಂದ್ವಿ, ಜನ ಅಫ್ಕೋಸ್ ಅಲ್ಲಿ ಪಾರ್ಕಿಂಗಲ್ಲಿ ನಾನು ತೋರಿಸ್ದೆ, ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ. ಅಷ್ಟು ಜನ ಡಿ ಮಟ್ಟಲ್ಲೂ ಅಷ್ಟೇ ಜನ ಇದ್ದರು. ಸಂಜೆ ಟೈಮಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿ ಅನಿಸುತ್ತೆ. ಇನ್ನು ನಾನು ಈ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಅಥವಾ ಎಲ್ಲಿ ವೀಡಿಯೋ ಮಾಡಬೇಡಿ ಅಂತ ಹೇಳಿರ್ತಾರೋ ಅಲ್ಲಿ ವೀಡಿಯೋ ಮಾಡೋಲ್ಲ ನಾನು ಹೆಚ್ಚಾಗಿ. ಯಾಕೆಂದರೆ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ಹೇಳಿದ್ದೆ ನಂಜನಗೂಡು ದೇವಸ್ಥಾನದಲ್ಲಿ. ಏನಂದರೆ ಅಲ್ಲಿ ಫೋಟೋಸ್ ವೀಡಿಯೋಸ್ ತೆಗಿಯೋ ಹಾಗಿರಲ್ಲ ಅಂತೆ, ಅದು ನನಗೆ ಗೊತ್ತಿರಲಿಲ್ಲ ವೀಡಿಯೋಸ್ ಮಾಡೋ ಹಾಗಿಲ್ಲ ಅಂತೇಳಿ. ಹಾಗಾಗಿ ನಾನು ಫೋನ್ ತೆಗೆದು ವೀಡಿಯೋ ಮಾಡ್ತಾ ಇದ್ದೆ ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ, ದೇವ್ರ ದರ್ಶನಕ್ಕೆ ಹೋಗಿ ನಿಂತ್ಕೊಂಡಾಗ ಮುಂದೆಗಡೆ. ಆದರೆ ಅಲ್ಲಿ ಅಲ್ಲಿ ಯಾರು ನೋಡ್ಕೊಳ್ತಾರೆ ಅವರೆಲ್ಲ ವೀಡಿಯೋ ಎಲ್ಲ ತೆಗಿಂಗಿಲ್ಲ, ಡಿಲೀಟ್ ಮಾಡಿ ಅಂತೆಲ್ಲ ಒಂದು ದೊಡ್ಡ ಸೀನ್ನೇ ಕ್ರಿಯೇಟ್ ಮಾಡಿಬಿಟ್ರು. ನಾನು ಏನು ಸುಮ್ಮನೆ ಇರಲಿಲ್ಲ, ಹಂಗಂದ್ಬಿಟ್ಟು ಯಾರಿಗೂ ನೀವು ತೆಗಿಯೋದಕ್ಕೆ ಬಿಡೋದೇ ಇಲ್ವಾ ಅಂದರೆ ಈ ಖಂಡಿತವಾಗ್ಲೂ ಬಿಡೋಲ್ಲ, ನಮ್ಮ ದೇವಸ್ಥಾನದಿಂದ ಒಂದು ವೀಡಿಯೋನು ಎಲ್ಲೂ ತೆಗಿಯೋಕ್ಕೆ ಬಿಡೋಲ್ಲ ಅಂತೆಲ್ಲ ಹೇಳಿದ್ರು. ಸರಿ, ಯಾಕೆಂದರೆ ಅದು ನಂದು ತಪ್ಪಿತ್ತು. ಮತ್ತು ಅವ್ರು ಬೋರ್ಡ್ ತೋರಿಸಿದ್ರು, ನಾನು ಆ ಬೋರ್ಡ್ ಸರಿಯಾಗಿ ಅಬ್ಸರ್ವ್ ಮಾಡಿರಲಿಲ್ಲ, ಬೋರ್ಡ್ ತೋರಿಸಿದ್ರು ನೋಡಿ ಇಲ್ಲಿ ಹಾಕಿಲ್ವಾ ಅಂತ. ಸರಿ, ಅವಾಗ ನಮ್ಮದೇ ತಪ್ಪಿತ್ತು, ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾನು ಸರಿ ಆ ವೀಡಿಯೋ ಡಿಲೀಟ್ ಮಾಡಿಬಿಟ್ಟು ಬಂದ್ವಿ. ಸೊ ಅದೊಂದು ನನಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ. ಬಟ್ ಅದಾಗಿದ್ದು ಎಕ್ಸಾಕ್ಟಾಗಿ ನಾನು ಈ ವಾರ ಭಾನುವಾರ ಹೋಗಿದ್ದೀನಿ ಅಂದರೆ ನೆಕ್ಸ್ಟ್ ಶುಕ್ರವಾರ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಫೇಮಸ್ ಇನ್ಸ್ಟಾಗ್ರಾಮ್ ಅವರು, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋರು, ಅವರೆಲ್ರಿಗೂ ಗೊತ್ತಿರ್ತಾರೆ ಅನಿಸುತ್ತೆ, ಬಟ್ ಅವ್ರ ಹೆಸರೆಲ್ಲ ನಾನಿಲ್ಲಿ ಹೇಳಲ್ಲ. ಸೊ ಅವರು ನಂಜನಗೂಡಿಗೆ ಹೋಗಿದ್ದಾರೆ, ಅವ್ರ ವೈಫ್ ಇಬ್ಬರೂ ಕೂಡ ಹೋಗ್ಬಿಟ್ಟು ವೀಡಿಯೋಸು, ನಾನು ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದೆ. ಸೊ ವೀಡಿಯೋಸ್ಗಳು ಫೋಟೋಸ್ಗಳು ಎಲ್ಲ ಹಾಕ್ತಿದ್ರು, ಹೊರಗಡೆಯಿಂದ ರೀಲ್ಸ್ ಎಲ್ಲ ಮಾಡ್ತಿದ್ರು. ನಾನು ಅವರು ನಂಜನಗೂಡಿಗೆ ಹೋಗಿದ್ದಾರಲ್ಲ ಅಂತ ಅಂದ್ಕೊಂಡೆ. ಬಟ್ ಅದಾದಮೇಲೆ ಏನು ಶಾಕಿಂಗ್ ಅಂದರೆ, ಆ ಮಹಾಮಂಗಳಾರತಿ ಹಾಕೋದು ಎದುರುಗಡೆ ಎಕ್ಸಾಕ್ಟಾಗಿ ನಂಜುಂಡೇಶ್ವರನ ಎದುರುಗಡೆ ನಿಂತ್ಕೊಂಡು ವೀಡಿಯೋ ಮಾಡಿ ಆ ವೀಡಿಯೋನ ಅವ್ರು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಹಾಕ್ಕೊಂಡಿದ್ದಾರೆ. ನಾವೊಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿರೋದಕ್ಕೆ ಅಲ್ಲಿರೋ ಸ್ಟಾಫ್ಗಳು ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಟ್ರು, ಗೊತ್ತಾಗಲ್ವಾ ನಿಮ್ಗೆ ಹಾಗೆ ಹಿಂಗೆ ಅಂತೆಲ್ಲ. ಬಟ್ ಇವ್ರು ನಿಂತ್ಕೊಂಡು ಆರಾಮಾಗಿ ಒಂದು ವೀಡಿಯೋ ಮಾಡ್ಕೊಂಡಿದ್ದಾರೆ. ಹಾಗೆ ಮತ್ತು ಅವ್ರು ಹೇಳಿದ್ದೇನು ಅಂದರೆ ನಾವು ಯಾರಿಗೂ ವೀಡಿಯೋ ಮಾಡೋದಕ್ಕೆ ಬಿಡೋದೇ ಇಲ್ಲ ಅಂತಲೇ ಹೇಳಿದರು. ಸೊ ಇದು ಹಿಂಗೆ ಸಾಧ್ಯ ಅಂದ್ಬಿಟ್ಟು ನಾನು ಜಸ್ಟ್ ಅವ್ರಿಗೆ ಒಂದು ಕಮೆಂಟ್ ಮಾಡಿದೆ, ಒಳಗಡೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋ ಹಾಗಿಲ್ವಾ ಅಲ್ಲ ಅಂತ. ಏ ಆ ಥರ ಏನಿಲ್ಲ, ನಮ್ಗೆ ಯಾವಾಗ ಹೋದ್ರೂ ಬಿಡ್ತಾರೆ ಅಂತ ಅಂದರು. ಸೊ ನನಗೆ ಎಷ್ಟು ಶಾಕ್ ಆಯಿತು ಅಂದರೆ, ಸಾಮಾನ್ಯ ಜನಕ್ಕೆ ಒಂದು ರೂಲ್ಸು, ದೊಡ್ಡ ದೊಡ್ಡ ಚೈನು, ಕೈ ತುಂಬ ಬ್ರೇಸ್ಲೆಟ್ ಹಾಕ್ಕೊಂಡು ಹೋಗಿರೋರಿಗೆ ಒಂಥರ ರೂಲ್ಸ್ ಇರುತ್ತಾ ಅಂತ. ಆಮೇಲೆ ನಾನು ಮತ್ತೆ ಕೇಳಿದೆ, ನೀವು ಅಲ್ಲೇನಾದರೂ ಮೆಂಬರ್ ಅಂದರೆ ಏನಾದರೂ ಇದ್ದರೆ ಆ ಕಮಿಟೀಲಿ ಏನಾದರೂ ಮೆಂಬರ್ ಆ ಥರ ಇದ್ದರೆ ಏನಾದರೂ ಕೊಡ್ತಾರೆ ಅಂದರೆ, ಏ ಇಲ್ಲಪ್ಪ ಆ ಥರ ಏನಿಲ್ಲ, ನಾವು ರೆಗ್ಯುಲರಾಗಿ ಹೋಗ್ತೀವಷ್ಟೇ, ನಾವೇನು ಅಲ್ಲೇನು ಮೆಂಬರ್ ಏನಲ್ಲ ಅಂದರು. ಸೊ ಮೆಂಬರ್ ಅಲ್ಲ ಅಥವಾ ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಸಿಬ್ಬಂದಿ ಅಲ್ಲ ಅವರು, ಏನೂ ಅಲ್ಲ ಅಂದಮೇಲೆ ಅವ್ರು ಕಾಮನ್ ಮ್ಯಾನೇ, ಕಾಮನ್ ಆಗೇ ಹೋಗಿರೋದು. ಬಟ್ ಅವ್ರು ಮಾತ್ರ ವೀಡಿಯೋ ಮಾಡ್ತಿದ್ದಾರೆ, ಮಾಡ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ, ನಾವು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿರೋದಕ್ಕೆ ಡಿಲೀಟ್ ಮಾಡಿಸೋರ್ಗೂ ಬಿಟ್ಟಿಲ್ವಲ್ಲ ಅಂತ ನಾನು ಅಂದ್ಕೊಂಡೆ. ಸೊ ಅದು ನಂಗೆ ತುಂಬ ಬೇಜಾರು ಆಯಿತು ಫ್ಯಾಮಿಲಿ. ಯಾಕೆಂದರೆ ದೇವ್ರ ಮುಂದೆ ದೇವ್ರ ತಾರತಮ್ಯ ಮಾಡಲ್ಲ. ಈ ಜನಗಳು, ಮಧ್ಯದಲ್ಲಿರೋ ಜನಗಳು
ಒಬ್ರಿಗೊಂಥರ ಒಬ್ರಿಗೊಂಥರ ಮಾಡ್ತಾರಲ್ಲ, ಅದು ನನಗೆ ಶಾಕ್ ಆಗಿದ್ದು. ಅದು ದೇವ್ರ ಮುಂದೆ ನಿಂತ್ಕೊಂಡು ಮಾಡ್ತಾರಲ್ವಾ, ಅವರು ದೇವ್ರ ಕೆಲಸ ಮಾಡ್ತಿದ್ದಾರೆ, ದೇವಸ್ಥಾನದ ಒಳಗಡೆ ಪ್ರತಿದಿನ ಹೋಗಿ ದೇವ್ರ ಕೈ ಮುಗಿದು ಕೆಲಸ ಶುರು ಮಾಡ್ತಿದ್ದಾರೆ ಅಂದರೆ ಅವರೆಷ್ಟು ನಿಯತ್ತಾಗಿರಬೇಕು. ದೇವ್ರ ಕೆಲಸ ಮಾಡಬೇಕಾದ್ರೂ ಈ ರೀತಿ ತಾರತಮ್ಯ ಮಾಡ್ತಿದ್ದಾರೆ, ದೇವ್ರ ಕೆಲಸದಲ್ಲೂ ಈ ರೀತಿ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಿದ್ದಾರೆ ಅಂದರೆ ಏನು ಹೇಳೋಣ ಜನಕ್ಕೆ. ಸೊ ನನಗೆ ಅದು ಸಖತ್ ಬೇಜಾರಾಯಿತು. ಸೊ ಅದೊಂದು ಎಕ್ಸ್ಪೀರಿಯೆನ್ಸಿಂದ ನಾನು ಎಲ್ಲರೂ ಹೊರಗಡೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಅದು ವೀಡಿಯೋ ಫೋಟೋಸ್ ತೆಗಿಯೋ ಆಗಿಲ್ಲ ಅನ್ನೋ ಪ್ಲೇಸಲ್ಲಿ ನಾನು ವೀಡಿಯೋಸ್ಗಳು ಫೋಟೋಸ್ಗಳು ತೆಗಿಯಲ್ಲ ಸ್ವಲ್ಪ, ಅದೊಂದೇ ಎಕ್ಸ್ಪೀರಿಯೆನ್ಸಿಂದ. ಸೊ ಇದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು. ಬಟ್ ನಾನು ಅದನ್ನು ಇನ್ನೂ ನನಗೆ ಅದು ಇನ್ನೂ ನನಗೆ ಮರೆಯೋಕ್ಕಾಗ್ತಿಲ್ಲ. ಹಾಗೆ ನಾನು ನೆಕ್ಸ್ಟ್ ಟೈಮ್ ನಾನು ಸ್ವಾಮಿ ಸನ್ನಿಧಾನಕ್ಕೆ ಹೋದಾಗ, ನಂಜನಗೂಡಿಗೆ ಹೋದಾಗ ಖಂಡಿತವಾಗ್ಲೂ ಅವ್ರ ಹತ್ರ ಕೇಳ್ದೇನೂ ಬಿಡಲ್ಲ. ಹಾಗಾಗಿ ನಾನು ಆ ವೀಡಿಯೋನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಜಸ್ಟ್ ಕೇಳಬೇಕಷ್ಟೇ ಅವ್ರ ಹತ್ರ, ನಮಗೆ ಮಾತ್ರ ಈ ರೀತಿ ಒಂದು ಇನ್ಸಿಡೆಂಟ್ ಮಾಡಿದ್ರಿ ನೀವು ಆವಾಗ ಬಂದಾಗ. ಬಟ್ ಅದಾಗಿದ್ದು ಒಂದು ವಾರಕ್ಕೆ ಇವರು ಒಂದು ಇದು ನೋಡಿ ಈ ಥರ ವೀಡಿಯೋ ಮಾಡಿದ್ದಾರೆ, ಅದು ಹೇಗೆ ಸಾಧ್ಯ ಅಂತ ನಾನು ಅವ್ರನ್ನ ಕೇಳ್ತೀನಿ. ನಾನು ಸುಮ್ಮನೆ ಅಂತೂ ಇರಲ್ಲ, ನಂಗೆ ಒಂದು ಕ್ಲಾರಿಫಿಕೇಶನ್ ಬೇಕೇ ಬೇಕು. ಏನೇನು ಬೇಕೋ ತಗೋ, ಫೈವ್ ಸ್ಟಾರ್ ಚಿಕನ್ ತಿನ್ನೋಣ ಅಂತ ಬಂದಿದ್ದೀವಿ, ಫ್ರೈಡ್ ಚಿಕನ್ ತಿನ್ನೋಣ ಅಂತ. ಸೊ ಫ್ರೈಡ್ ಚಿಕನ್ ತಿನ್ನೋಣ ಅಂತ ಬಂದಿದ್ದೀವಿ. ಏನು ಪಾಪ್ಕಾರ್ನ್ ಇಲ್ಲ, ಎಲ್ಲರೂ ಈಗ ಪಾಪ್ಕಾರ್ನ್ ತಗೊಳ್ಳೋಣ ಅನ್ಕೊಂಡ್ವಿ. ಮತ್ತೆ ಇವಾಗ ಮಾಮೂಲಿ ಫ್ರೈಡ್ ಚಿಕನ್ ಎಲ್ಲರೂ ಕೊಡೋ. ಏ ಡಿಮಟಿಂದ ಬರ್ತಾ ಫ್ರೈಡ್ ಚಿಕನ್ ಏನು ತಿನ್ನೋಣ ಅಂತೇಳ್ಬಿಟ್ಟು ಬಂದ್ವಿ. ಸೊ ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ಫ್ರೈಡ್ ಬ್ರೆಸ್ಟ್ ಏನು ತೊಗೊಂಡ್ವಿ. ಸಾಮಾನ್ಯ ಮಾತ್ರ ಪಾಪ್ಕಾರ್ನ್ ತೊಗೊಂಡ. ಅದು ಸ್ವಲ್ಪ ಖಾರ ಖಾರ ಇತ್ತು ಪಾಪ್ಕಾರ್ನ್ ಅಂದ್ಬಿಟ್ಟು ಅವನಿಗೇನು ತಿನ್ನೋಕ್ಕಾಗಿಲ್ಲ ಸರಿಯಾಗಿ. ಬಟ್ ಇದು ಫ್ರೈಡ್ ಚಿಕನ್ ಚೆನ್ನಾಗಿತ್ತು. ಸೊ ಅದು ತುಂಬ ಖಾರ ಇತ್ತು, ಅವ್ನಿಗೆ ಹೇಳಿದ್ವಿ ಇದೆ ತೊಗೋಪ್ಪ ಅಂದರೆ ಬೇಡ ಬೇಡ ನಾನು ತಿನ್ನಲ್ಲ ಅಂತ ಅಂದ್ಬಿಟ್ಟು ಪಾಪ್ಕಾರ್ನ್ ತೊಗೊಂಡೆ. ಬಟ್ ತುಂಬ ಖಾರ ಖಾರ ಇತ್ತಂತೆ ಪಾಪ್ಕಾರ್ನ್. ಸೊ ಅವ್ನಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅವನಿಗೆ. ಬಟ್ ನಾನು ತಿಂದು ಚೆನ್ನಾಗಿತ್ತು. ಸೊ ತಿನ್ಕೊಂಡು ಮನೆಗೆ ಬಂದ್ವಿ, ಒಂದೊಳ್ಳೆ ಸಂಜೆ ಅಂದ್ಕೋಬೋದು. ಹಾಗೆ ಡಿಮಾರ್ಟಲ್ಲಿ ಅಫ್ಕೋರ್ಸ್ ನಾವು ಏನು ತೊಗೋಬೇಕು ಅಂತ ಹೋಗಿರ್ತೀವಿ ಅದನ್ನು ಮಾತ್ರ ತೊಗೊಂಡು ಬಂದ್ವಿ. ಏನೇನು ತಂದಿದ್ದೀವಿ ಮನೆಗೆ ತಿಂಗಳಿಗೆ ಗ್ರಾಸರೀಸ್ ಏನೇನು ತೊಗೊತೀನಿ ಶೇರ್ ಮಾಡ್ತೀವಿ. ಸೊ ಆಮೇಲೆ ಮನೆಗೆ ಬಂದಿದ್ದಾಯಿತು, ಬರ್ತಾನೆ ಸ್ವಲ್ಪ ಫ್ರೈಡ್ ಚಿಕನ್ ತಿನ್ಕೊಂಡು ಬಂದ್ವಿ. ಹಂಗಾಗಿ ಊಟ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಹಾಗೆ ಬರ್ತಾ ಡಿಮಾರ್ಟ್ ಇದ್ದಾನೆ, ಪರೋಟ ತಂದಿದ್ದೀವಿ. ಸೊ ಇವತ್ತು ಚಿಕನ್ ಫ್ರೈ ಹಾಗೆ ಪರೋಟ ಮಾಡಿದ್ರೆ ಆಯಿತು. ಈಗ ಡಿಮಾರ್ಟಲ್ಲಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಏನಿಲ್ಲ, ಮನೆಗೆ ಬೇಕಾಗಿರುವಂಥ ತುಂಬಾ ಇಂಪಾರ್ಟೆಂಟ್ ಇರುವಂಥ ಮನೆ ಐಟಮ್ಗಳಷ್ಟೇ, ಅಂದರೆ ದಿನಸಿ ಪದಾರ್ಥಗಳಷ್ಟೇ, ಅದನ್ನಷ್ಟೇ ತೊಗೊಬರೋದು ಡಿಮಾರ್ಟಿಂದ. ನನಗೆ ಅಲ್ಲಿ ಬಟ್ಟೆಗಳು ಅವೆಲ್ಲ ಏನು ಅಷ್ಟು ಇಷ್ಟ ಆಗಲ್ಲ, ಹಂಗಾಗಿ ಅವೆಲ್ಲ ಏನು ತೊಗೊಳಲ್ಲ, ಬರೀ ಗ್ರಾಸರೀಸ್ ಐಟಮ್ ಅಷ್ಟೇ. ಒಂದೇ ಕಡೆ ಎಲ್ಲ ಸಿಗುತ್ತೆ ಅನ್ನೋದು ಒಂದಷ್ಟೇ. ಸೊ ತೊಗೊಂಡು ಬಂದಿದ್ದೀವಿ, ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಅಡುಗೆಗೆ ರೆಡಿ ಮಾಡಿಬಿಡ್ತೀನಿ, ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಒಂದು ಕ್ವಿಕ್ಕಾಗಿ ಒಂದು ಚಿಕನ್ ಫ್ರೈ ಮಾಡಿಬಿಡೋಣ. ಏನು ಮಸಾಲೆ ರುಬ್ಬಲ್ಲ, ಬರೀ ಒಂದು ಪೇಸ್ಟ್ ಒಂದು ಮಾಡ್ಕೊಂಬಿಡ್ತೀನಿ, ಗ್ರೀನ್ ಕಲರ್ ಪೇಸ್ಟು. ಶುಂಠಿ ತೊಗೊಂಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದೆರಡು ಪೀಸ್, ಚಕ್ಕೆ ಮತ್ತು ಒಂದು ಮೂರು ಹಸಿರು ಮೆಣಸಿನ್ಕಾಯಿ. ಖಾರ ತುಂಬ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ. ಸೊ ಇದಿಷ್ಟನ್ನ ಪೇಸ್ಟ್ ಮಾಡ್ಕೊಂಬಿಡೋಣ. ಸೊ ಇದು ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಹಸಿ ಮೆಣಸಿನ್ಕಾಯಿ ರುಬ್ಬದು ಕರ್ಕೊಂಡಿರೋದ್ರಿಂದ ಪೇಸ್ಟ್ ಇಲ್ಲೇನು ಹಾಕಿಲ್ಲ, ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ. ಬರೀ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಕರಿಬೇವು ಸೊಪ್ಪು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಚಿಕನ್ ಹಾಕಿದ್ರೆ ಆಯಿತು. ಚಿಕನ್ ಸ್ವಲ್ಪ ಮನೆಯಲ್ಲೇ ಇತ್ತು. ನಾವು ಯಾವಾಗಲೂ ಚಿಕನ್ ತಂದ್ರೂ ಒಂದೇ ದಿನ ಎಲ್ಲನೂ ಮಾಡಿಬಿಡಲ್ಲ, ಹಾಗೆ ಫ್ರಿಜ್ಜಲ್ಲಿ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ತೊಳೆದು ಇಟ್ಬಿಡ್ತೀನಿ. ಬೇಕು ಅಂದಾಗ ಸ್ವಲ್ಪ ಮಾಡ್ಕೊತೀನಿ. ಒಂದೇ ಸತಿ ಬೇಯಿಸಿ ಅದು ತಿನ್ನೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಮಾಡೋದು ಅಥವಾ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು. ಅದಕ್ಕಿಂತ ಚಿಕನೇ ಇಟ್ಟರೆ ಬೇರೆ ಬೇರೆ ವೆರೈಟೀಸ್ ಮಾಡ್ಕೋಬೋದು, ಯಾವಾಗ ಬೇಕೋ ಅದಕ್ಕಾಗಿ ಫ್ರೆಶಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಅಷ್ಟೇ. ಅಂದ್ಬಿಟ್ಟು ವಾರಂಗಟ್ಟಲೆ ಸ್ಟೋರ್ ಮಾಡೋಲ್ಲ, ಅಟ್ಲೀಸ್ಟ್ ಇವತ್ತಂದರೆ ನಾಳೆಗೆ ಒಂದಿನ ಆಗೋ ಥರ ಆ ಥರ ಸ್ಟೋರ್ ಮಾಡಿರ್ತೀನಿ. ಸೊ ಇವತ್ತು ಚಿಕನ್ ಫ್ರೈ ಪರೋಟ ತಂದಿದ್ದರಿಂದ ಪರೋಟ ಜೊತೆಗೆ ಒಂದು ಗ್ರೇವಿ ಥರ ಅಥವಾ ಫ್ರೈ ಥರ ಆಗಲಿ ಅಂತ ಮಾಡ್ತಿದ್ದೀನಿ. ಬಟ್ ರುಬ್ಬಕ್ಕೆಲ್ಲ ಟೈಮ್ ಇರಲಿಲ್ಲ, ಹೊರಗಡೆಯಿಂದ ಬಂದ್ವಿ, ಅದು ಎಲ್ಲಿಗಾದರೂ ಹೋಗಿ ಬರಲಿ, ಹೊರಗಡೆಯಿಂದ ಬಂದಿದ್ದೀವಿ ಅಂದರೆ ಸ್ವಲ್ಪ ಟಯರ್ಡ್ ಆದಂಗೆ ಆಗುತ್ತೆ ಅಥವಾ ಸುಮ್ಮನೆ ಕೂತ್ಕೋಣ ಅಂತಲೇ ಅನಿಸ್ತಾ ಇರುತ್ತೆ. ಹಾಗಾಗಿ ಬರೀ ಸ್ವಲ್ಪನೇ ಒಂದೆರಡು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಮತ್ತು ಒಂಚೂರು ಚಕ್ಕೆ ಫ್ಲೇವರ್ ಬರಲಿ ಅಂತ ರುಬ್ಬಿ ಅದನ್ನು ಹಾಕಿದ್ದೀನಿ. ಸೊ ಅದ್ರ ಜೊತೆಗೆ ಚಿಕನ್ ಮಸಾಲ ಪೌಡರ್, ನಾನು ಚಿಕನ್ ಮಸಾಲ ಪೌಡರ್ ಸ್ವಲ್ಪ ಜಾಸ್ತಿ ಬಳಸ್ತೀನಿ ಎಲ್ಲದಕ್ಕೂ. ನಾನು ಪಲಾವ್ ಮಾಡಿದ್ರೂ ಹಾಕ್ತೀನಿ, ಟೊಮೊಟೊ ಬಾತ್ ಮಾಡಿದ್ರೂ ಹಾಕ್ತೀನಿ, ಮತ್ತು ಚಿಕನ್ಗೂ ಅಷ್ಟೇ. ಬೇರೆ ಪೌಡರ್ ಎಲ್ಲದೂ ಎಲ್ಲ ಹಾಕೋದಕ್ಕಿಂತ ಚಿಕನ್ ಮಸಾಲ ಒಂದು ಹಾಕಿದ್ರೆ ಫ್ರೈ ರೆಡಿ. ಎಲ್ಲ ಎತ್ತಿ ಇಡಬೇಕು ಇವಾಗ, ಕೆಲವೊಂದು ಐಟಮ್ಗಳು ಲೂಸ್ ಯಾವ್ದು ಸಿಗುತ್ತೆ ಅದನ್ನು ತೊಗೊಬಂದಿರ್ತೀವಿ, ಕೆಲವೊಂದು ಲೂಸ್ ಇಲ್ಲ ತೊಗೊಳಲ್ಲ ಅನ್ನೋನ ಪ್ಯಾಕೆಟ್ ತಗೋತೀವಿ. ಸೊ ಇದು ಸಕ್ಕರೆ ಏನಿಲ್ಲ, ಎಲ್ಲ ಮನೆಗಳಿಗೆ ಏನೇನು ಐಟಮ್ಗಳು ಬೇಕೋ ಅದೇ ತೊಗೊಳೋದು. ಏ ಇರುಕಂದ, ಇದು ರವೆ, ಇದು ಅವಲಕ್ಕಿ, ಮತ್ತು ಇದು ಬೆಲ್ಲ, ಇಲ್ಲೇ ಬೆಲ್ಲ, ಮತ್ತು ಇದು ಕಡಲೆಕಾಯಿ ಬೀಜ.
ಇನ್ನ ಇವೆಲ್ಲ ಸೋಪು ಏನೋ ಇದು ಒಂದೇ ಒಂದು ತಗೊಂಡಿರೋದು ಪಾಪ ಇದು 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 ಚಾಕೋಸ್ ಏನಿದು ಏನೋ ಒಂದೇ ಇರೋದಲ್ಲ ಇದೇನೋ ಒಂದೇ ಒಂದು ತಗೊಂಡು ನಮ್ಮ ಮನೇಲಿ ಬಿಸ್ಕೆಟು ರಸ್ಕು ಕೇಕು ಅಂತವು ನಿಷಿದ್ಧ ಇದೆಯಾ ಸೊ ಅದನ್ನ ಇಲ್ಲ ಈಗ ಕಂಪ್ಲೀಟಾಗಿ ಅದೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದೀವಿ ನಮ್ಮ ಮನೇಲಿ ತರ್ತಾ ಇಲ್ಲ ಈಗ ಹಾಗಾಗಿ ಇದೊಂದು ಮಾತ್ರ ತಂದಿದ್ದೀವಿ ಒಂದೇ ಒಂದು ಇದು ಸೋಂಪು ಕಾಳು ಅಕ್ಕಿ ಹಿಟ್ಟು ಮೆಂತ್ಯ ಉಪ್ಪು ಮತ್ತು ಇದು ಪಾಪಡು ಹಪ್ಪಳ ಓಮ್ ಚಪ್ತು ಚೆನ್ನಾಗಿದೆ ಇದು ನಾವು ಆಲ್ರೆಡಿ ಎರಡು ಮೂರು ಸತಿ ಯೂಸ್ ಮಾಡಿದ್ದೀವಿ ಎಣ್ಣೆಗೆ ಹಾಕೋದ್ಕಿಂತ ಹಂಗೆ ಸುಟ್ಟು ತಿಂದರೆ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ಯೂಸ್ ಮಾಡಿ ಮತ್ತೆ ಇದೇ ಬೇಕು ಅಂತ ತಂದಿರೋದು ಇದು ಚೆನ್ನಾಗಿದೆ ಮತ್ತು ಸಾಮಾನ್ಯಗೆ ಪರೋಟ ಅಂತಿದ್ದೀನಿ ಬೂಸ್ಟು ಸಾಮಾನ್ಯ ಪರೋಟ ಮತ್ತು ಇದು ಒಣಮೆಣ್ಸಿನ್ಕಾಯಿ ಇದು ಸೋಯಾ ಚಂಕ್ಸು ಮತ್ತು ಕಾಫಿ ನಾನು ನಿನ್ನೆ ವ್ಲಾಗಲ್ಲಿ ತಾನೇ ಹೇಳಿದೆ ನಾವು ಯೂಸ್ ಮಾಡೋದು ಯಾವುದು ಅಂತ ಆದರೆ ಇವತ್ತು ಡಿಮಾರ್ಟಲ್ಲಿ ಅದು ಇರಲೇ ಇರಲಿಲ್ಲ ಹಾಗಾಗಿ ಇದ್ಯಾವುದು ಬಾಯರ್ಸ್ ಕಾಫಿ ಅಂತ ತಂದಿದ್ದೀವಿ ಚೆನ್ನಾಗಿದೆಯಲ್ಲ ಗೊತ್ತಿಲ್ಲ ಅದಕ್ಕೆ ಚಿಕ್ಕದು ತಂದಿದ್ದೀವಿ ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ದೊಡ್ಡ ಥರನ ಅಂತ ಹಾಗೆ ಇವತ್ತು ಊಟಕ್ಕೆ ಪರೋಟ ನಮ್ಮನೇಲಿ ಪರೋಟ ಆ ಥರದ್ದೆಲ್ಲ ಕಡಿಮೆ ನಾವು ತಿನ್ನೋದು ಅದು ಇವತ್ತು ಹೆಂಗಿರೋ ಲೇಟ್ ಆಗಿತ್ತಲ್ಲ ಅಂತ ತಂದಿದ್ದೀವಿ ಇದು ಒಂದು ಕಾಯಿನ್ ಪರೋಟ ಅಂತ ಇದು ಚಿಕ್ಕ ಚಿಕ್ಕದಿದೆ ಇದು ಮಾಮೂಲಿ ಐಡಿ ಮತ್ತು ಪೇಸ್ಟು ಮತ್ತು ದೀಪದೆಣ್ಣೆ ಮತ್ತು ಇದು ಓಮ್ ಚೆಫ್ ಪಾಸ್ತಾ ಯಾವ್ದ್ರಲ್ಲಿ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಲ್ವ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದೇ ಯೂಸ್ ಮಾಡೋದು ಓಮ್ ಚೆಫ್ ಪಾಸ್ತಾ ಇದು ಎಮ್ ಟಿ ಆರ್ದು ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ ಅಂತ ನನಗನ್ಸುತ್ತೆ ಹಂಗಾಗಿ ಓಮ್ ಚೆಫ್ ತರ್ತೀನಿ ಓಮ್ ಚೆಫ್ದು ಚೆನ್ನಾಗಿರುತ್ತೆ ಸಾಮಾನ್ಯ ಬುಕ್ಸು ಮತ್ತು ಟೂತ್ ಬ್ರಷ್ ಇದಿಷ್ಟೇ ನಮ್ಮನೆಗೆ ಗ್ರಾಸರೀಸ್ ಇದು ನಮಗೆ ಈ ಕಾಳುಗಳೆಲ್ಲ ಬರುತ್ತೆ ತುಂಬ ಅಂದರೆ ಒಂದು ತಿಂಗಳು ಮೇಲೆ ಬರುತ್ತೆ ಇವೆಲ್ಲವೂ ಖಾಲಿ ಆದಂಗೆ ತರೋದಷ್ಟೇ ಸೊ ನನ್ನ ರೆಕಮೆಂಡೇಷನ್ ಏನ ಓಮ್ ಚೆಫ್ದು ಇದೊಂದು ರೆಕಮೆಂಡೇಷನ್ ಒಂದು ಮತ್ತು ಇದು ಹಪ್ಪಳಾನು ಯೂಸ್ ಮಾಡಿ ಚೆನ್ನಾಗಿದೆ ನಮ್ಮ ರೆಕಮೆಂಡೇಷನ್ ಸೊ ಇದಿಷ್ಟೇ ಐಟಮ್ಸ್ ಅಂತ ಬಂದಿರೋದು ಸಣ್ಣ ಪುಟ್ಟದ್ದು ಆಲ್ರೆಡಿ ಎತ್ತಿಟ್ಬಿಟ್ಟಿದ್ದೀವಿ ಇಲ್ಲಿರೋದಷ್ಟೇ ತೋರಿಸಿದ್ದೀನಿ ಬನ್ನಿ ನಾನು ಚಿಕನ್ನು ರೆಡಿ ಆಗ್ತಿದೆ ಸೊ ಚಿಕನ್ನು ರೆಡಿ ಆಗಿದೆ ಏನು ಮಸಾಲೆ ಎಲ್ಲ ಜಾಸ್ತಿ ರುಬ್ಬಿಲ್ಲ ಹಾಗೆ ಬೇಗ ಆಗಲಿ ಅಂತ ಮಾಡಿದ್ದೀನಿ ಸೊ ಇದು ಇವಾಗ ಗಟ್ಟಿಗಾಗಬೇಕು ಅಷ್ಟು ಚಿಕನ್ನು ಬೆಂದಿದೆ ಪರೋಟ ತಂದಿದ್ದೀವಿ ಅದನ್ನು ಬಿಸಿ ಮಾಡ್ಕೊಂಡು ತಿಂದ್ರಾಯ್ತು ಅದಾಗ ಪುರಾಣ ಎಲ್ಲ ಇದೆ ನೋಡ್ಕೊಂಡು ಹೋಗಿ ಇರೋದನ್ನ ತಂದು ಮಾಡಿ ಅಂತ ಅರೆ ಇಲ್ಲಿ ಸಾಮಾನ್ಯ ಸೋಪ್ ಆಲ್ರೆಡಿ ಇತ್ತು ಮತ್ತೆ ತೊಗೊಂಡ್ರೆ ಅರೆ ಇದು ನಾನು ತೊಗೊಂಡಿರೋದು ನಿಜವಾಗ್ಲೂ ಗೊತ್ತಿಲ್ಲ ಶ್ಯಾಂಪು ಖಾಲಿ ಆಗಿತ್ತು ಸೊ ನಾವು ಸಾಮಾನ್ಯವಾಗಿ ಯೂಸ್ ಮಾಡೋದು ಇದೇ ಪ್ರಾಡಕ್ಟ್ಗಳು ಲೋಷನು ಇದೆ ಸೋಪು ಶ್ಯಾಂಪು ಎಲ್ಲ ಇದೆ ಯೂಸ್ ಮಾಡೋದು ಅವನಿಗೇನು ಅಡ್ಜಸ್ಟ್ ಆಗಿದೆ ಹಂಗಾಗಿ ಇದು ಯೂಸ್ ಮಾಡ್ತೀವಿ ಗೊತ್ತಿಲ್ಲದೆ ಮತ್ತೆ ಇನ್ನೊಂದು ಸೋಪ್ ಬಾಕ್ಸು ತಂದವರೆ ಸೊ ಚಿಕನ್ ಫ್ರೈ ರೆಡಿ ಆಗಿದೆ ನೋಡಿದ್ರಲ್ಲ ರುಬ್ಬಲಿಲ್ಲ ಏನಿಲ್ಲ ಸುಮ್ಮನೆ ಯಾಕೆಂದರೆ ಟೈಮ್ ಆಗೋಗಿತ್ತು ಅಂತ ಸ್ವಲ್ಪ ಹಂಗೆ ಮಾಡಿದೆ ಮತ್ತು ಇಲ್ಲಿ ಕಣ್ಣೆಕಾಣ್ ನೆನೆಸಿದ್ದೀನಿ ಬೆಳಿಗ್ಗೆಗೆ ಸಾಂಬಾರು ಮಾಡೋಣ ಅಂತ ಮತ್ತು ಇಲ್ಲಿ ಅನ್ನ ಹೋಗ್ಬೇಕಾದ್ರೇ ಅನ್ನ ಕೂಗಿಸಿಟ್ಟೋಗಿದೆ ಹಸ್ಬೆಂಡ್ ಒಬ್ರಿಗೇ ಅವ್ರಿಗೆ ಮುದ್ದೆ ತಿನ್ಬಿಟ್ಟು ಸ್ವಲ್ಪ ರೈಸು ತಿನ್ನಬೇಕಿತ್ತು ಬಟ್ ಇವಾಗ ಪರಾಟ ತಂದಿದ್ದೀನಲ್ಲ ಹಾಗಾಗಿ ಆದರೆ ಹೋಗ್ಬೇಕಾದ್ರೆ ನಾನು ಕೂಗಿಸ್ಬಿಟ್ಟೋಗಿದೆ ಸೊ ಇಲ್ಲಿ ತವ ಇಟ್ಟಿದ್ದೀನಿ ಪರೋಟ ಬಿಸಿ ಮಾಡಿಬಿಟ್ರೆ ಆಯಿತು ರೆಡಿ ಪರೋಟ ಎಲ್ಲ ತಂದು ತಿನ್ನೋದು ಪರೋಟ ರೆಡಿ ಮಾತ್ರ ಅಲ್ಲ ಯಾವ ಪರೋಟ ಎಲ್ಲ ತಿನ್ನಲ್ಲ ನಾವು ಸ್ವಲ್ಪ ಕಡಿಮೆನೆ ತಿನ್ನೋದು ಕಡಿಮೆ ಅಂದರೆ ತಿನ್ನೋದೇ ಇಲ್ಲ ಅಂದ್ಕೊಳ್ಳಿ ಫ್ಯಾಮಿಲಿ ನಾವು ಹೊರಗಡೆ ಊಟಕ್ಕೆ ಹೋದ್ರೂ ಪರೋಟ ಎಲ್ಲ ಸ್ವಲ್ಪ ಅದು ಕಡಿಮೆನೆ ತೊಗೊಳೋದು ನಾವು ಡೈರೆಕ್ಟಾಗಿ ರೈಸ್ನೇ ತೊಗೊಂಡು ತಿನ್ಬಿಡ್ತೀವಿ ಪರೋಟ ಎಲ್ಲ ಸ್ವಲ್ಪ ಕಡಿಮೆನೆ ತಿನ್ನೋದು ಬಟ್ ಇವತ್ತು ಡಿಮಾರ್ಟ್ಗೆ ಹೋಗಿದ್ದಲ್ಲ ಏನೋ ತಿನ್ನಬೇಕು ಅನಿಸ್ತಾಯಿತ್ತು ಅಂತ ಅಂದಿರೋದು ಇದೆಲ್ಲ ತಿಂದೇ ಇದ್ರೇ ಒಳ್ಳೆಯದು ಸ್ವಲ್ಪ ಇನ್ನು ನನ್ನ ಈವ್ನಿಂಗ್ ರುಟೀನ್ ಅಂತ ಅಂದರೆ ಊಟ ಎಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋದು ಕೂಡ ನನ್ನ ರುಟೀನಲ್ಲಿ ಒಂದು ಯಾಕೆಂದರೆ ಅಡುಗೆ ಮನೆನ ನೈಟೇ ಕ್ಲೀನ್ ಮಾಡಿಟ್ಟರೆ ಬೆಳಿಗ್ಗೆ ಗೆದ್ದಾಗ ನಮಗೆ ಕೆಲಸ ಕಡಿಮೆ ಇರುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಒಂಥರ ಖುಷಿ ಇರುತ್ತೆ ಅಪ್ಪ ಅಡುಗೆ ಮನೆ ಕ್ಲೀನ್ ಆಗಿದೆ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೆಲಸ ಮುಗಿಸ್ಕೋಬೋದು ಅಂತ ಬಟ್ ಅಡುಗೆ ಮನೆಯೇ ಕ್ಲೀನ್ ಇಲ್ಲ ಅಂದರೆ ಬೆಳಗ್ಗೆ ಬಂದ ತಕ್ಷಣ ಪಾತ್ರೆ ತೊಳಿ ಅಡುಗೆ ಮನೆ ಒರೆಸು ಅದಾದಮೇಲೆ ಅಡುಗೆ ಶುರು ಮಾಡು ಸೊ ಅದು ಸ್ವಲ್ಪ ಆ ಡೇ ಎಲ್ಲ ಒಂಥರ ಚೆನ್ನಾಗೇ ಹೋಗಲ್ಲ ನನಗೆ ಇದು ಪರ್ಸ್ನಲಿ ಹಾಗಾಗಿ ನಾನು ನೈಟ್ ಹೋತೇನೆ ಎಲ್ಲ ಕ್ಲೀನ್ ಮಾಡಿ ಮಲಗ್ತೀನಿ ಸೊ ಬೆಳಗ್ಗೆ ಎದ್ದು ಬಂದ ತಕ್ಷಣ ಕೆಲಸ ಸ್ವಲ್ಪ ಕಡಿಮೆ ಆಗಲಿ ಅಂತ ಅಷ್ಟೇ ಸೊ ಫ್ಯಾಮಿಲಿ ಊಟ ಎಲ್ಲ ಮುಗೀತು ಆ್ಯಂಡ್ ಇವಾಗ ಅಡುಗೆ ಮನೆಯೂ ನೋಡಿ ಸಿಂಕ್ ಪಾತ್ರೆ ಎಲ್ಲ ತೊಳೆದು ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸನೂ ಆಯಿತು
ಹಂಗೆ ಬ್ಲಾಗ್ನ ಎಂಡ್ ಕೂಡ ಮಾಡೋ ಟೈಮ್. ನೀವು ನಿಮ್ಮ ಡೈಲಿ ರೊಟೀನ್ ಹೆಂಗಿರುತ್ತೆ ಅದೆಲ್ಲ ಶೇರ್ ಮಾಡಿ ಅಕ್ಕ, ಅದೆಲ್ಲ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರೆ, ಸೊ ಹಾಗಾಗಿ ಒಂದು ಈವ್ನಿಂಗ್ ರೊಟೀನ್ ಹಾಗೆ ಡಿಮಟ್ಗೆ ಹೋಗ್ತಿದ್ರು, ಸರಿ ಹಾಗೆ ವ್ಲಾಗ್ ಶುರು ಮಾಡೋಣ ಅಂತೇಳಿ ಮಾಡಿದ್ದು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಚಿಕನ್ ಫ್ರೈ ರೆಸಿಪಿ ನೋಡೋಣ. ತುಂಬಾ ಅಂದರೆ ತುಂಬಾ ಈಸಿ. ಒಂದು ಮಸಾಲೆನೂ ಸುಮ್ಮನೆ ಒಂದು ಗ್ರೇವಿ ಥರ ಆಗಲಿ ಅಂತ ರುಬ್ಬಿದ್ದು, ನಾನು ಮಸಾಲೆ ರುಬ್ಬದೇ ಇದ್ರೂ ಹಂಗೇನೂ ಮಾಡ್ಬೋದು. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ವ್ಲಾಗ್ ನಿಮ್ಗೆ ಸಪೋರ್ಟ್ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್. ವ್ಲಾಗ್ ನೋಡ್ತಿದ್ದೀರಾ ಅದೇ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ನೋಡಿ, ಹಾಗೆ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತೇಳಿ. ಮತ್ತೆ ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ಸಾಧ್ಯವಾದರೆ ಮಾಡ್ತೀನಿ. ಸೊ ಮತ್ತೆ ಸೊಳ್ಳೆ ಜೊತೆ ತಪ್ಪಿಸ್ಬಿಡ್ತೀನಿ ಅಲ್ಲಿವರೆಗೂ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.